ವಾಲ್ಮೀಕಿ ಬಹುಕೋಟಿ ಹಗರಣದ ಆರೋಪಿಗಳಿಗೆ ಇಡಿ ಶಾಕ್ ಮೇಲೆ ಶಾಕ್ ಕೊಟ್ಟಿದೆ. ಇಡಿ ಅಧಿಕಾರಿಗಳು ತಮ್ಮ ಕೆಲಸ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿಕೆ ನೀಡಿದ್ದಾರೆ. ಇಡಿ ಅಧಿಕಾರಿಗಳು ತಮ್ಮ ಕೆಲಸವನ್ನು ತಾವು ಮಾಡ್ತಾ ಇದ್ದಾರೆ. ಹಗರಣದ ಬಗ್ಗೆ ಇಡಿ ಎಸ್ಐಟಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇಡಿಗೆ ಸ್ವಾತಂತ್ರ್ಯ ಇದೆ, ಅಧಿಕಾರ ಇದೆ. ಅವರು ಯಾರನ್ನು ಬೇಕಾದರೂ ವಿಚಾರಣೆ ಮಾಡ್ಬೋದು, ಯಾರ ಮನೆ ಮೇಲೆ ಬೇಕಾದರೂ ರೈಡ್ ಮಾಡ್ಬೋದು. ಯಾವ ಮಾಹಿತಿಯನ್ನು ಆಧರಿಸಿ ರೈಡ್ ಆಗಿದೆಯೋ ಗೊತ್ತಿಲ್ಲ. ತನಿಖೆ ಆಗಲಿ, ಫ್ರೀ ಆ್ಯಂಡ್ ಫೇರ್ ತನಿಖೆ ಆಗ್ತಾ ಇದೆ. ಎಸ್ಐಟಿನೂ ತನಿಖೆ ಮಾಡ್ತಾ ಇದೆ. ತಮ್ಮ ಕೆಲಸ ತಾವು ಮಾಡ್ತಾ ಇದ್ದಾರೆ ಅಂತ ಪರಮೇಶ್ವರ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ. ಇವತ್ತು ಬಿ ನಾಗೇಂದ್ರ, ದದ್ದಲ್ ಇನ್ನೂ ಅನೇಕರ ಮನೆ ಮೇಲೆ ದಾಳಿ ಆಗಿದೆ. ಬೆಂಗಳೂರಲ್ಲಿ ಗೃಹ ಸಚಿವರು ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ, ಮಾತನಾಡಿದ್ದಾರೆ. ಹಗರಣದ ಬಗ್ಗೆ ಇಡಿ ಎಸ್ಐಟಿ ಪರಿಶೀಲನೆ ನಡೆಸ್ತಾ ಇದೆ. ಇನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಭ್ರಷ್ಟಾಚಾರ ಪ್ರಕರಣದಲ್ಲಿ ನಾಗೇಂದ್ರಗೆ ಶಾಕ್ ಮೇಲೆ ಶಾಕ್. ಬಳ್ಳಾರಿಯಲ್ಲಿರುವ ನಾಗೇಂದ್ರ ನಿವಾಸದ ಮೇಲೂ ಇಡಿ ದಾಳಿ ಮಾಡಿದೆ. ಬಳ್ಳಾರಿಯ ನೆಹರು ಕಾಲೋನಿಯಲ್ಲಿರುವಂತಹ ಮನೆ ಮೇಲೂ ಕೂಡ ದಾಳಿಯಾಗಿದೆ. ಕೇವಲ ಬೆಂಗಳೂರಿನ ಮನೆ ಮಾತ್ರ ಅಲ್ಲ, ಆಪ್ತರಿಂದ ಮಾಹಿತಿ ಸಂಗ್ರಹಿಸ್ತಾ ಇದ್ದಾರೆ ಅಧಿಕಾರಿಗಳು. ಮನೆಯಲ್ಲಿ ದಾಖಲೆಯನ್ನ ಪರಿಶೀಲಿಸ್ತಾ ಇದ್ದಾರೆ, ಜೊತೆಗೆ ಪರಿಚಯಸ್ಥರು ಯಾರಿದ್ದಾರೆ ಅವರಿಂದಲೂ ದಾಖಲೆ ಸಂಗ್ರಹ ಆಗ್ತಾ ಇದೆ. ಸಿಆರ್ಪಿಎಫ್ನ ಯೋಧರು ಅವರೂ ಕೂಡ ಈ ದಾಳಿಯಲ್ಲಿ ಪಾಲ್ಗೊಂಡಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಭ್ರಷ್ಟಾಚಾರ ಪ್ರಕರಣದಲ್ಲಿ ಮಾಜಿ ಮಿನಿಸ್ಟರ್ ಮಾಜಿ ಸಚಿವರು ವಿ ನಾಗೇಂದ್ರಗೆ ಶಾಕ್ ಮೇಲೆ ಶಾಕ್. ಎರಡೂ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಒಂದು ಬೆಂಗಳೂರಿನ ದೃಶ್ಯ, ಡಾಲರ್ಸ್ ಕಾಲೋನಿ ಬೆಂಗಳೂರು, ಬಿ ನಾಗೇಂದ್ರ ನಿವಾಸ ಅದು. ಇನ್ನೊಂದು ಕಡೆಯಿಂದ ಬಳ್ಳಾರಿಯ ನೆಹರು ಕಾಲೋನಿಯ ನಿವಾಸ, ಎರಡೂ ನಿವಾಸಗಳ ಮೇಲೆ ದಾಳಿಯಾಗಿದೆ. ನಮ್ಮ ಪ್ರತಿನಿಧಿ ಶಶಿಧರ್ ಮೇಟಿ ಇದರ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೋ ಬನ್ನಿ. ರಾಜ್ಯ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಗೆ ಬೆಂಗಳೂರಿನ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಅಂದರೆ ಬಳ್ಳಾರಿಯ ನೆಹರು ಕಾಲೋನಿಯಲ್ಲಿರುವಂತಹ ಸಚಿವ ನಾಗೇಂದ್ರ ಅವರ ಮನೆ ಮೇಲೆ ದಾಳಿ ಮಾಡಿರೋದನ್ನು ನೋಡ್ತೇವೆ. ಇಲ್ಲಿ ನೆಹರು ಕಾಲೋನಿಯಲ್ಲಿರುವಂತಹ ಮಾಜಿ ಸಚಿವ ನಾಗೇಂದ್ರ ಅವರ ಆಫೀಸು, ಮತ್ತು ಮುಂದುಗಡೆ ಕಾಣ್ತಾ ಇರೋದು ಆಫೀಸು, ಮತ್ತು ಹಿಂದುಗಡೆ ಕಾಣ್ತಾ ಇರೋದು ಅವರ ಮನೆ. ಸುಮಾರು 3-4 ಜನಕ್ಕೂ ಹೆಚ್ಚು ಅಧಿಕಾರಿಗಳ ಬೆಂಗಳೂರು ತಂಡ ಬಳ್ಳಾರಿಗೆ ಆಗಮಿಸಿದೆ. ನಿನ್ನೆ ಸಂಜೆಯೇ ಕೂಡ ಆಗಮಿಸಿದೆ, ಸಂಜೆ ಆಗಿ ಬೇರೆ ಬೇರೆ ಕಡೆಯಲ್ಲಿ ಸುತ್ತಾಡಿದೆ. ಇನ್ನೊಂದು ವಿಶೇಷ ಏನಂದರೆ, ಸ್ಥಳೀಯ ಪೊಲೀಸರ ಸಹಕಾರ ಪಡೆದೇ ಬೆಂಗಳೂರಿನಿಂದನೇ ಸಿಆರ್ಪಿಎಫ್ ಯೋಧರನ್ನು ಕರ್ಕೊಂಡು ಬಂದು ದಾಳಿ ಮಾಡಿದ್ದಾರೆ. ಅಂದರೆ ನಮ್ಗೆ ಲಭ್ಯವಾಗಿರುವ ಮಾಹಿತಿಯ ಪ್ರಕಾರ, ಕೇವಲ ಸಚಿವರ ಮನೆ ಮೇಲೆಲ್ಲ, ಅವರ ಆಪ್ತರನ್ನು ಕೂಡ ಹುಡುಕಾಟ ನಡೆಸುವಂತಹ ಪ್ರಯತ್ನವನ್ನು, ಅವ್ರ ಮನೆಗಳು ಎಲ್ಲಿದ್ದಾವೆ ಎನ್ನುವಂತಹ ವಿಚಾರವನ್ನು ಕೂಡ ತಡಕಾಟ ನಡೆಸಿರುವಂತಹ ಇಡಿ ಅಧಿಕಾರಿಗಳು ನಿನ್ನೆ ಸಂಜೆ ಬೇರೆ ಬೇರೆ ಕಡೆಗಳಲ್ಲಿ ಹೋಗಿದ್ದಾರೆ ಅವರ ಯೋಧರನ್ನ ಸಹಕಾರದಿಂದ. ಅದೇ ರೀತಿಯಾಗಿ ಇಂದು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಬಂದು ಇಲ್ಲಿ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಮಾಜಿ ಸಚಿವ ನಾಗೇಂದ್ರ ಅವರ ಮನೆಯಲ್ಲಿ ಅವರ ಕೆಲಸದವ್ರು ಬಿಟ್ಟರೆ ಯಾರೂ ಇಲ್ಲ. ಈ ಕಾರಣಕ್ಕಾಗಿ ಅಲ್ಲಿ ಪರಿಶೀಲನೆ ಕಾರ್ಯವನ್ನು ಒಳಗಿಂದ ಒಳಗೆ ಮಾಡ್ತಾ ಇದ್ದಾರೆ. ಆ ಪರಿಶೀಲನೆಯ ನಂತರ, ಅಂದರೆ ಈ ಬಗ್ಗೆ ಇಂಟಿಮೇಷನ್ ಕೂಡ ನಾಗೇಂದ್ರ ಅವ್ರಿಗೆ ಕೊಟ್ಟಿರುವಂಥ ಸಾಧ್ಯತೆ ಇದೆ. ಯಾಕಂದರೆ ಇಲ್ಲಿ ಮನೆಯಲ್ಲಿ ಕೆಲಸದವ್ರು ಇರೋದ್ರಿಂದ ಅವರಿಗೆ ಇಂಟಿಮೇಷನ್ ಮಾಡಿ ಬರೋದಕ್ಕೆ ಹೇಳಿರುವಂಥ ಸಾಧ್ಯತೆಗಳಿದ್ದಾವೆ. ಈ ಬಗ್ಗೆ ಇಡಿ ಅಧಿಕಾರಿಗಳಿದ್ದರೂ ಕೂಡ ಈ ಬಗ್ಗೆ ಯಾವುದೇ ಉತ್ತರವನ್ನು ಕೊಡ್ತಾ ಇಲ್ಲ. ಅಂದರೆ ಈ ಬಗ್ಗೆ ನಮ್ಮನ್ನು ಕೇಳಬೇಡಿ ಎನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಅಂದರೆ ಸುಮಾರು 1-2 ತಂಡಗಳು ಇಲ್ಲಿಗೆ ಆಗಮಿಸಿದವೆ ಎನ್ನುವಂಥ ವಿಚಾರದನ್ನು ನಾವು ನೋಡ್ಬೋದು. ಈಗ ನಾಗೇಂದ್ರ ಅವರ ಮನೆಯಲ್ಲಿ ಸುಮಾರು 3-4 ಅಧಿಕಾರಿಗಳು ಪರಿಶೀಲನೆ ಮಾಡುವಂತಹ ಕಾರ್ಯವನ್ನು ನಾವು ನೋಡ್ತೇವೆ. ಅಂದರೆ ಬೆಳಗಿನ ಜಾವದಿಂದನೂ ಕೂಡ ಪರಿಶೀಲನಾ ಕಾರ್ಯವನ್ನು ಮುಂದುವರಿಸಿದಂಥ ಇಡಿ ಅಧಿಕಾರಿಗಳು ಇವರಿಗೆ ಆಪ್ತರಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಕಡೆ ಎಲ್ಲಿದೆ, ಏನು ವಿಚಾರ ಎನ್ನುವುದನ್ನು ನೋಡಿದ್ದಾರೆ. ಅಂದರೆ ರಾಜ್ಯ ಪೊಲೀಸು ಇಲಾಖೆಯ ಮಾಹಿತಿಯನ್ನು ಕೂಡ ಇವರು, ಯಾಕಂದರೆ ಇಲ್ಲಿ ಸೋರಿಕೆಯಾಗುತ್ತೆ ಎನ್ನುವಂಥ ವಿಚಾರಕ್ಕಾಗಿ ಇಲ್ಲಿ ಸ್ಥಳೀಯ ಪೊಲೀಸರಿಗೆ ಕೂಡ ಮಾಹಿತಿಯನ್ನು ಕೊಟ್ಟಿಲ್ಲ. ಕ್ಯಾಮ್ರಾಮನ್ ಭರತ್ ಜೊತೆ ಶಶಿಧರ್ ಮೇಟಿ, ವಿಸ್ತಾರ ನ್ಯೂಸ್, ಬಳ್ಳಾರಿ. ಹಾಗೆ ಇಂಟಿಮೇಷನ್ ಕೂಡ ನಾಗೇಂದ್ರ ಅವ್ರಿಗೆ ಕೊಟ್ಟಿರುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಇಲ್ಲಿ ಮನೆಯಲ್ಲಿ ಕೆಲಸದವ್ರು ಇರೋದ್ರಿಂದ ಅವರಿಗೆ ಇಂಟಿಮೇಷನ್ ಮಾಡಿ ಬರೋದಕ್ಕೆ ಹೇಳಿರುವಂತಹ ಸಾಧ್ಯತೆಗಳಿದ್ದಾವೆ. ಈ ಬಗ್ಗೆ ಇಡಿ ಅಧಿಕಾರಿಗಳಿದ್ರು ಕೂಡ ಈ ಬಗ್ಗೆ ಯಾವುದೇ ಉತ್ತರವನ್ನು ಕೊಡ್ತಾ ಇಲ್ಲ. ಅಂದ್ರೆ ಈ ಬಗ್ಗೆ ನಮ್ಮನ್ನು ಕೇಳಬೇಡಿ ಎನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಸುಮಾರು 1-2
ತಂಡಗಳು ಇಲ್ಲಿಗೆ ಆಗಮಿಸಿದವೆ ಎನ್ನುವಂಥ ವಿಚಾರದನ್ನ ನಾವು ನೋಡ್ಬೋದು. ಈಗ ನಾಗೇಂದ್ರ ಅವರ ಮನೆಯಲ್ಲಿ ಸುಮಾರು 3-4 ಅಧಿಕಾರಿಗಳು ಪರಿಶೀಲನೆ ಮಾಡುವಂತಹ ಕಾರ್ಯವನ್ನ ನಾವು ನೋಡ್ತೇವೆ. ಅಂದ್ರೆ ಬೆಳಗಿನ ಜಾವದಿಂದನೂ ಕೂಡ ಪರಿಶೀಲನಾ ಕಾರ್ಯವನ್ನ ಮುಂದುವರಿಸಿದಂತಹ ಇಡಿ ಅಧಿಕಾರಿಗಳು ಇವರಿಗೆ ಆಪ್ತರಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಕಡೆ ಎಲ್ಲಿದೆ, ಏನ್ ವಿಚಾರ ಎನ್ನುವುದನ್ನ ನೋಡಿದ್ದಾರೆ. ಅಂದ್ರೆ ರಾಜ್ಯ ಪೊಲೀಸ್ ಇಲಾಖೆಯ ಮಾಹಿತಿಯನ್ನು ಕೂಡ ಇವರು, ಯಾಕಂದ್ರೆ ಇಲ್ಲಿ ಸೋರಿಕೆಯಾಗುತ್ತೆ ಎನ್ನುವಂತಹ ವಿಚಾರಕ್ಕಾಗಿ ಇಲ್ಲಿ ಸ್ಥಳೀಯ ಪೊಲೀಸರಿಗೆ ಕೂಡ ಮಾಹಿತಿಯನ್ನ ಕೊಟ್ಟಿಲ್ಲ. ಕ್ಯಾಮರಾಮನ್ ಭರತ್ ಜೊತೆ ಶಶಿಧರ್ ಮೇಟಿ, ವಿಸ್ತಾರ ನ್ಯೂಸ್, ಬಳ್ಳಾರಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.